ಬಿಜೆಪಿಯಲ್ಲಿ ಇನ್ನೂ ಸಹ ಭಿನ್ನಮತ ಹಾಗೆ ಮುಂದುವರೆದಿದೆ. ರಾಯಚೂರು ನಗರ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿಗಳು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಶಿವರಾಜ್ ಪಾಟೀಲ್ಗೆ ಬಿಜೆಪಿ ಟಿಕೆಟ್ ನೀಡಿರುವುದಕ್ಕೆ ತಮ್ಮ ಭಿನ್ನಮತವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ತೊರೆದು ಬಿಜೆಪಿಯನ್ನ ಸೇರಿದ್ರು ಶಿವರಾಜ್ ಪಾಟೀಲ್. ಶಿವರಾಜ್ ಪಾಟೀಲ್ ಸೇರ್ಪಡೆಗೆ 12 ಬಿಜೆಪಿ ಆಕಾಂಕ್ಷಿಗಳು ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧದ ನಡುವೆಯೂ ಶಿವರಾಜ್ ಪಾಟೀಲ್ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ರು. ಸ್ಥಳೀಯ ನಾಯಕರನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಮುಖಂಡರ ನೇತೃತ್ವದ ಸಭೆಗೆ ಭಿನ್ನಮತೀಯರು ಗೈರಾಗಿದ್ದಾರೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ಕೇಂದ್ರದ ಮಾಜಿ ಸಚಿವೆ ಡಿ ಪುರಂದರೇಶ್ವರಿ ಸಭೆಗೆ ಗೈರಾಗಿದ್ದಾರೆ. ಬಿಜೆಪಿ ಸಭೆಗೆ ಗೈರಾದಂತಹ ನಾಯಕರು, ಬೂತ್ ಮಟ್ಟದ ಮುಖಂಡರು ಸಹ ಈಗ ತಮ್ಮ ಅಸಮಾಧಾನವನ್ನ ಹೊರಹಾಕಿರ್ತಕ್ಕಂಥದ್ದು. ರಾಯಚೂರು ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿರ್ತಕ್ಕಂಥದ್ದು ಈಗಾಗಲೇ ಕೇವಲ ಬಿಜೆಪಿ ಮಾತ್ರವಲ್ಲ, ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಎಲ್ಲಾ ಪಕ್ಷಗಳಲ್ಲೂ ಈ ರೀತಿಯಾದಂತಹ ಭಿನ್ನಮತದ ಬಾವುಟ ಅಲ್ಲಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಈಗ ರಾಯಚೂರು ಬಿಜೆಪಿಯಲ್ಲೂ ಸಹ ಭಿನ್ನಮತ ಮುಂದುವರೆದಿದೆ. ಟಿಕೆಟ್ ಆಕಾಂಕ್ಷಿಗಳು ನಮಗೇ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಕೈ ತಪ್ಪದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ತಮ್ಮ ಭಿನ್ನಮತವನ್ನು, ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ರಾಯಚೂರು ನಗರ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿಗಳು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮೊನ್ನೆಯಷ್ಟೇ ಜೆಡಿಎಸ್ಗೆ ಗುಡ್ ಬೈ ಹೇಳಿ ಶಿವರಾಜ್ ಪಾಟೀಲ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದರು. ಹಾಗಾಗಿ ಶಿವರಾಜ್ ಪಾಟೀಲ್ಗೆ ಬಿಜೆಪಿ ನಾಯಕರು ಟಿಕೆಟ್ ಅನ್ನು ಕೊಟ್ಟಿದ್ರು ಮುಂಬರುವ ಚುನಾವಣೆಯಲ್ಲಿ. ಆದರೆ ಜೆಡಿಎಸ್ ತೊರೆದು ಬಿಜೆಪಿ ಸೇರಿರುವಂಥ ಶಿವರಾಜ್ ಪಾಟೀಲ್ಗೆ ಯಾಕೆ ಕೊಟ್ರಿ ಟಿಕೆಟು? ನಾವು ಸಾಕಷ್ಟು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದೀವಿ, ಆದರೆ ನಮ್ಮನ್ನು ತಾವು ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ನಮ್ಮನ್ನು ತಾವು ಕಡೆಗಣಿಸ್ತಾ ಇದ್ದೀರಾ ಅನ್ನೋ ಒಂದು ಅಸಮಾಧಾನವನ್ನು ಈಗ ಭಿನ್ನಮತೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವರಾಜ್ ಪಾಟೀಲ್ ಸೇರ್ಪಡೆಗೆ 12 ಬಿಜೆಪಿ ಆಕಾಂಕ್ಷಿಗಳು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧದ ನಡುವೆ ಶಿವರಾಜ್ ಪಾಟೀಲ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದರು. ಸ್ಥಳೀಯ ನಾಯಕರನ್ನು ತಾವು ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಆಕ್ಷೇಪವನ್ನು ಸಹ ಭಿನ್ನಮತೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಖಂಡರ ನೇತೃತ್ವದ ಸಭೆಗೆ ಗೈರಾಗಿದ್ದಾರೆ ನಾಯಕರು. ಪ್ರಮುಖವಾಗಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಎನ್ ರವಿಕುಮಾರ್, ಹಾಗೆ ಕೇಂದ್ರದ ಮಾಜಿ ಸಚಿವೆಯಾಗಿರುವಂಥ ಡಿ ಪುರಂದರೇಶ್ವರಿ ಅವರು ಸಭೆಗೆ ಗೈರಾಗಿದ್ದಾರೆ ಅನ್ನೋದೊಂದು ಮಾಹಿತಿ ಸಹ ಲಭ್ಯವಾಗ್ತಾ ಇದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಇದೀಗ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠ ಸ್ವಾಮಿ, ರಾಯಚೂರಿನಲ್ಲಿ ಬಿಜೆಪಿ ಪಾಳೆಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗ್ತಾ ಇರ್ತಕ್ಕಂಥದ್ದು, ಏನ್ ಹೇಳ್ತೀರಾ? ಶಿವಶಂಕರ್, ಇವತ್ತೇ ರಾಯಚೂರಿನಲ್ಲಿ ಭಿನ್ನಮತ ಸ್ಫೋಟಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಆತಂಕಕಾರಿ ಬಿಜೆಪಿಗೆ ಅಂತಾನೆ ಹೇಳ್ಬೋದು. ಇನ್ನು ರಾಯಚೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿಯಲ್ಲಿ 12 ಜನ ಆಕಾಂಕ್ಷಿಗಳಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ರು ಅನ್ನೋ ರೀತಿಯಲ್ಲಿ ಜೆಡಿಎಸ್ ಇಂದ ವಲಸೆ ಬಂದು ರಾಯಚೂರು ಕ್ಷೇತ್ರದ ಜೆಡಿಎಸ್ ಇಂದ ಶಾಸಕರಾಗಿರ್ತಕ್ಕಂಥ ಪಾಟೀಲ್ ಅವರು ಜೆಡಿಎಸ್ ಅನ್ನು ಓಕೆ ಓಕೆ ನೀಲಕಂಠಸ್ವಾಮಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.